ವೀಕ್ಷಕರೇ, ಮಾನವನ ಮನೋವಿಜ್ಞಾನವನ್ನು ವೈಜ್ಞಾನಿಕವಾಗಿ ಆಳವಾಗಿ ಅಧ್ಯಯನ ಮಾಡೋದು ಮತ್ತು ಸಂಶೋಧನೆ ಮಾಡೋದು ಎಷ್ಟು ಸಂಕೀರ್ಣ ಮತ್ತು ಕಠಿಣವಾಗಿದೆಯೋ ಅದರ ಹಲವು ಪಟ್ಟು ಹೆಚ್ಚು ಸುಲಭ ಮತ್ತು ಇಂಟ್ರೆಸ್ಟಿಂಗ್ ಸೈಕಾಲಜಿಕಲ್ ಟ್ರಿಕ್ಗಳನ್ನ ನಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾಗುತ್ತೆ. ಆದ್ದರಿಂದನೇ ವೀಕ್ಷಕರೇ, ಅದಕ್ಕಾಗಿನೇ ಇವತ್ತು ನಿಮ್ಮೊಂದಿಗೆ ನಾನು ಕೆಲವೊಂದಷ್ಟು ಸುಲಭವಾದಂಥ ಸೈಕಾಲಜಿಕಲ್ ಟ್ರಿಕ್ಗಳನ್ನ ಹಂಚಿಕೊಳ್ತಾ ಇದ್ದೀನಿ. ಇವುಗಳನ್ನ ನೀವು ಅಳವಡಿಸ್ಕೊಂಡ್ರೆ ನೀವು ಮೊದಲಿನ ರೀತಿ ಇರೋದಿಲ್ಲ. ಬನ್ನಿ ವೀಕ್ಷಕರೇ, ಆ ಟ್ರಿಕ್ಗಳು ಯಾವುವು ಅಂತ ಈ ಮುಂದೆ ತಿಳಿತಾ ಹೋಗೋಣ. ಮೊದಲನೇದು, ನೀವು ಯಾರಿಗಾದರೂ ಪ್ರಶ್ನೆಯನ್ನು ಕೇಳಿದ್ರೆ ಮತ್ತು ಅವರು ನೀಡಿದಂಥ ಉತ್ತರ ನಿಮಗೆ ಇಷ್ಟವಾಗದೇ ಇದ್ರೆ, ಅಥವಾ ಅವರು ನಿಮಗೆ ಸುಳ್ಳು ಹೇಳ್ತಿದ್ದಾರೆ ಅಥವಾ ಎಲ್ಲವನ್ನ ಓಪನ್ ಆಗಿ ಹೇಳ್ತಿಲ್ಲ ಅಂತ ನಿಮಗೆ ಅನ್ಸಿದ್ರೆ, ಆಗ ನೀವು ಮಾಡಬೇಕಾಗಿರೋದು ಇಷ್ಟೇ. ನೀವು ಸ್ವಲ್ಪ ಸಮಯ ಏನನ್ನು ಮಾತನಾಡದೆ ಅವರ ಕಣ್ಣಲ್ಲಿ ಕಣ್ಣಿಟ್ಟು ನೋಡಬೇಕು. ಏನು ಮಾತನಾಡದೆ ಮೌನವಾಗಿ ನೋಡಬೇಕು. ಹೀಗೆ ನೋಡೋದ್ರಿಂದ ಅವನು ಸತ್ಯವನ್ನ ಹೇಳ್ತಾನೆ. ಯಾಕೆಂದ್ರೆ ನೀವು ಯಾರೊಂದಿಗಾದರೂ ಐ ಕಾಂಟ್ಯಾಕ್ಟ್ ಮಾಡಿದಾಗ ಎದುರಿಗಿರುವಂತ ವ್ಯಕ್ತಿ ಒತ್ತಡದಿಂದ ಹೊರಬರೋದಿಕ್ಕೆ ಮತ್ತು ನೈಜ ವಿಷಯಗಳನ್ನ ಹೇಳೋದಿಕ್ಕೆ ಶುರು ಮಾಡ್ತಾನೆ. ನನ್ನ ಮಾತುಗಳಿಂದ ಅವರನ್ನ ಮೋಸಗೊಳಿಸೋದಕ್ಕೆ ಸಾಧ್ಯವಿಲ್ಲ, ನನ್ನ ಸುಳ್ಳನ್ನು ಅವರು ಕಂಡು ಹಿಡಿದಿದ್ದಾರೆ, ಅದಕ್ಕಾಗಿನೇ ಈ ರೀತಿ ನೋಡ್ತಿದ್ದಾರೆ ಅಂತ ಅವ್ರಿಗೆ ಅನ್ಸುತ್ತೆ. ಪ್ರತಿಯೊಬ್ಬರ ಮೌನ ಮತ್ತು ಗಂಭೀರತೆಯಲ್ಲಿ ಅನ್ಕಂಫರ್ಟಬಲ್ ಫೀಲ್ ಆಗಿ ಆಗ್ತಾರೆ. ಏನನ್ನಾದರೂ ಮಾಡುವ ಮೂಲಕ ಈ ಒಂದು ಪರಿಸ್ಥಿತಿಯಿಂದ ಹೊರಬರೋದಕ್ಕೆ ಅವರು ಬಯಸ್ತಾರೆ. ಅದಕ್ಕಾಗಿನೇ ಅವರು ಅನೇಕ ಬಾರಿ ಮುಚ್ಚಿಟ್ಟ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾರೆ ಕೂಡ. ಇನ್ನು ಎರಡನೇದು ಏನು ಅಂತ ನೋಡುವುದಾದರೆ ವೀಕ್ಷಕರೇ, ಕೆಲವು ಸಲ ನಿಮಗೆ ಯಾರೋ ನಮ್ಮನ್ನೇ ನೋಡ್ತಿದ್ದಾರೆ ಅಂತ ಅನಿಸುತ್ತೆ. ತುಂಬ ಪ್ರಯತ್ನ ಪಟ್ಟರು ಕೂಡ ಯಾರು ನಮ್ಮ ಮೇಲೆ ಕಣ್ಣಿಟ್ಟಿದ್ದಾರೆ ಅಂತ ಗೊತ್ತಾಗೋದಿಲ್ಲ. ಒಮ್ಮೊಮ್ಮೆ ಗೊತ್ತಾದರೂ ನಾವು ಅವರನ್ನು ನೋಡುವಷ್ಟರಲ್ಲಿ ಆ ವ್ಯಕ್ತಿ ತನ್ನ ಮುಖವನ್ನು ತಿರುಗಿಸ್ಕೊಂಡ್ಬಿಡ್ತಾರೆ ಅಥವಾ ಅಲ್ಲಿ ಇಲ್ಲಿ ನೋಡೋದಕ್ಕೆ ಶುರು ಮಾಡ್ತಾರೆ. ನಿಮ್ಮನ್ನು ಯಾರು ನೋಡ್ತಿದ್ದಾರೆ ಅಂತ ನೀವು ತಿಳಿದುಕೊಳ್ಳಲು ನೀವು ಮಾಡಬೇಕಿರೋದು ಇಷ್ಟೇ. ನೀವು ದೊಡ್ಡದಾಗಿ ಒಂದ್ಸಾರಿ ಆಕಳಿಸಿ ಅಷ್ಟೇ. ಹೌದು, ನೀವು ಆಕಳಿಸಿದಾಗ ನಿಮ್ಮನ್ನು ನೋಡುವಂಥ ಆ ವ್ಯಕ್ತಿ ಕೂಡ ಆಕಳಿಸೋದಕ್ಕೆ ಶುರು ಮಾಡ್ತಾನೆ. ಯಾಕೆಂದರೆ ಈ ಆಕಳಿಕೆ ಇದೆಯಲ್ಲ, ಇದು ಕಂಟೇಜಸ್ ಆಕ್ಷನ್ ಆಗಿದ್ದು ಪ್ರತಿಯೊಬ್ಬ ಮನುಷ್ಯನು ಬೇರೊಬ್ಬನನ್ನು ನೋಡಿದ ನಂತರ ಆಟೋಮ್ಯಾಟಿಕ್ ಆಗಿ ಆಕಳಿಸೋದಕ್ಕೆ ಶುರು ಮಾಡ್ತಾನೆ. ಆಗ ತಕ್ಷಣಕ್ಕೆ ಯಾರು ಆಕಳಿಸ್ತಾರೋ ಅವರೇ ನಿಮ್ಮನ್ನು ನೋಡ್ತಿರೋ ವ್ಯಕ್ತಿ ಅಂತ ಗೊತ್ತಾಗುತ್ತೆ. ಇನ್ನು ಮೂರನೇದ್ದು, ನೀವು ಒಂದಕ್ಕಿಂತ ಹೆಚ್ಚು ಆಯ್ಕೆಗಳ ನಡುವೆ ಕನ್ಫ್ಯೂಸ್ ಆಗ್ತೀರಿ. ಯಾವುದನ್ನು ಆಯ್ಕೆ ಮಾಡಬೇಕು ಅಂತ ಗೊತ್ತಾಗೋದೇ ಇಲ್ಲ. ಹೆಚ್ಚು ಮಾಹಿತಿ ಮತ್ತು ಅವಕಾಶಗಳನ್ನ ಹೊಂದಿದ್ರೆ ನಾವು ಉತ್ತಮ ನಿರ್ಧಾರಗಳನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ನಾವು ಭಾವಿಸ್ತೀವಿ. ಆದರೆ ಅದು ಹಾಗಲ್ಲ. 2000 ಇಸ್ವಿಯಲ್ಲಿ ಮನಃಶಾಸ್ತ್ರಜ್ಞರಾದಂತಹ ಶೀನಾ ಅಯ್ಯಂಗಾರ್ ಮತ್ತು ಮಾರ್ಕ್ ಲೇಪರ್ಡ್ ಅವರು ಒಂದು ಸಂಶೋಧನಾ ವರದಿಯನ್ನ ಪ್ರಕಟಿಸಿದ್ರು. ಅಲ್ಲಿ ಅವರು ಜಾಮ್ನ 24 ಸ್ಯಾಂಪಲ್ಗಳನ್ನ ಇಟ್ಟು ಅರ್ಧ ಬೆಲೆಗೆ ನಿಗದಿಪಡಿಸಿದ್ರು. ಮೊದಲ ದಿನ ಜನಸಂದಣಿ ಸೇರಿತ್ತು. ಆದರೆ 24 ಮಾಡೆಲ್ಗಳಲ್ಲಿ ಒಂದನ್ನು ಆಯ್ಕೆ ಮಾಡೋದು ಜನರಿಗೆ ಕಷ್ಟ ಆಯಿತು. ಯಾರು ಹೆಚ್ಚಿಗೆ ಖರೀದಿ ಮಾಡಲೇ ಇಲ್ಲ. ಮರುದಿನ ಅವರು ಕೇವಲ 6 ಮಾಡೆಲ್ಗಳನ್ನ ಮಾತ್ರ ಇಟ್ರು. ಇದರ ಪರಿಣಾಮ ಮರುದಿನ ಆ ಜಾಮ್ಗಳನ್ನ ಕೊಳ್ಳೋದಿಕ್ಕೆ ಜನ ಬಂದರಾದ್ರೂ ಮೊದಲ ದಿನಕ್ಕೆ ಹೋಲಿಸಿದ್ರೆ ಎರಡನೇ ದಿನ ಜಾಮ್ ಮಾರಾಟ ಹೆಚ್ಚಾಗಿತ್ತು. ಇದರ ಅರ್ಥ ಹೆಚ್ಚು ಅವಕಾಶಗಳು ಅಥವಾ ಆಯ್ಕೆಗಳು ಇದ್ರೆ ಹೆಚ್ಚು ಸಮಯ ಮತ್ತು ಶಕ್ತಿಯನ್ನ ಕಳೆದುಕೊಳ್ತೇವೆ ಎಂಬುದು ನಿಶ್ಚಿತ. ಹೆಚ್ಚು ಆಯ್ಕೆಗಳು ಇದ್ದಾಗ ಕೆಲವೊಮ್ಮೆ ಗೊಂದಲದಲ್ಲಿ ತಪ್ಪನ್ನು ಆಯ್ಕೆ ಮಾಡುವಂತಹ ಸಂಭವ ಕೂಡ ಇರುತ್ತೆ. ಅದಕ್ಕಾಗಿನೇ ನೀವು ಯಾವಾಗಲೂ ಕಡಿಮೆ ಆಯ್ಕೆಗಳಲ್ಲಿಯೇ ಬುದ್ಧಿವಂತಿಕೆಯಿಂದ ನಿರ್ಧಾರವನ್ನ ತೆಗೆದುಕೊಳ್ಳಿ. ವಾಸ್ತವದಲ್ಲಿ ನಾವು ನಮಗೆ 2ಕ್ಕಿಂತ ಹೆಚ್ಚು ಆಯ್ಕೆಗಳನ್ನ ಕೊಟ್ಟುಕೊಳ್ಳದಿರಲು ಪ್ರಯತ್ನಿಸಬೇಕು. ಇರುವ 2 ಆಯ್ಕೆಯಲ್ಲೇ ಚಾಣಾಕ್ಷತನದಿಂದ ಒಂದನ್ನ ಆಯ್ಕೆ ಮಾಡ್ಕೋಬೇಕು. ಇನ್ನು 4ನೇದು, ಯಾವುದೇ ಸಂವಾದದಲ್ಲಿ ಐ ಕಾಂಟ್ಯಾಕ್ಟ್ ಬಹಳ ಮುಖ್ಯವಾದಂತಹ ಪಾತ್ರವನ್ನ ನಿರ್ವಹಿಸುತ್ತೆ. ನಿಮ್ ಜೊತೆ ಯಾರಾದರೂ ಮಾತನಾಡುವಾಗ ಐ ಕಾಂಟ್ಯಾಕ್ಟ್ ಮಾಡದೆ ಆ ಕಡೆ ಈ ಕಡೆ ನೋಡತೊಡಗಿದ್ರೆ ಆ ಮನುಷ್ಯ ನಂಬಿಕೆಗೆ ಅರ್ಹನಲ್ಲ. ಅವನು ನಿಮ್ಮಿಂದ ಏನನ್ನು ಮುಚ್ಚಿಡ್ತಿದ್ದಾನೆ ಅಥವಾ ಸುಳ್ಳನ್ನು ಹೇಳ್ತಿದ್ದಾನೆ ಅಂತ ನಿಮ್ಗೆ ಅನ್ಸುತ್ತೆ. ಮತ್ತೊಂದ್ ಕಡೆ ನಿಮ್ಮನ್ನ ಯಾರಾದರೂ ಅತಿಯಾಗಿ ಗುರಾಯಿಸುವಂತೆ ನೋಡತೊಡಗಿದ್ರೆ ನೀವು ಆ ವ್ಯಕ್ತಿಯ ಬಗ್ಗೆ ಭಯ ಪಡೋದಕ್ಕೆ ಶುರು ಮಾಡ್ತೀರಿ ಅಥವಾ ನೀವು ಅನ್ಕಂಫರ್ಟಬಲ್ ಫೀಲ್ ಆಗ್ತೀರಿ. ಈ ನಡವಳಿಕೆಯನ್ನ ಯಾರು ಕೂಡ ಇಷ್ಟಪಡೋದಿಲ್ಲ. ಹಾಗಾದ್ರೆ ನಾವು ಐ ಕಾಂಟ್ಯಾಕ್ಟ್ ಅನ್ನ ಸರಿಯಾಗಿ ನಿರ್ವಹಿಸಿದ್ದೇವೋ ಅಥವಾ ಇಲ್ಲೋ ಅಂತ ತಿಳಿಯೋದು ಹೇಗೆ? ಇದಕ್ಕಾಗಿ ನೀವು ಯಾರನ್ನಾದರೂ ಭೇಟಿಯಾದಾಗ ಆರಂಭದಲ್ಲಿ ನೀವು ಆ ವ್ಯಕ್ತಿಯ ಕಣ್ಣನ್ನು ನೋಡ್ತಾ ಗುಡ್ಡೆಗಳ ಬಣ್ಣವನ್ನ ಗಮನಿಸಬೇಕು. ಅವನ ಕಣ್ಣುಗಳ ಬಣ್ಣದಿಂದ ನಿಮ್ಗೇನು ಆಗಬೇಕಾಗಿಲ್ಲ. ಆದರೆ ನೀವು ಅವನ ಕಣ್ಣುಗಳ ಬಣ್ಣವನ್ನು ಗಮನಿಸುವಷ್ಟರಲ್ಲಿ ನೀವು ಸರಿಯಾದ ಐ ಕಾಂಟ್ಯಾಕ್ಟ್ ಮೇಂಟೈನ್ ಮಾಡೋದಕ್ಕೆ ಸಹಾಯ ಆಗುತ್ತೆ. ಇನ್ನು 5ನೇದ್ದು, ನೀವು ಯಾರಲ್ಲಾದರೂ ಸಹಾಯವನ್ನು ಕೇಳಬೇಕಾದಾಗ ಬೆಡ್ ಮೇಲೆ ಮಲಗಿ ಮೆಸೇಜ್ ಅಥವಾ ಕಾಲ್ ಮಾಡಿ ಸಹಾಯವನ್ನು ಕೇಳಬೇಡಿ. ಸಾಧ್ಯವಾದರೆ ನೀವು ಅವರಿದ್ದಲ್ಲಿಗೆ ಹೋಗಿ ವೈಯಕ್ತಿಕವಾಗಿ ಭೇಟಿಯಾಗಿ ರಿಕ್ವೆಸ್ಟನ್ನು ಮಾಡಿ. ಮಲಗಿದ್ದಲ್ಲಿಯೇ ಯಾರಿಗಾದರೂ ಸಂದೇಶ ಕಳುಹಿಸುವ ಮೂಲಕ ಅಥವಾ ಕರೆ ಮಾಡುವ ಮೂಲಕ ಸಹಾಯವನ್ನು ಕೇಳೋದು ತುಂಬ ಸುಲಭ. ಆದರೆ ಎದುರಿಗಿರುವಂಥ ವ್ಯಕ್ತಿ ನಿಮಗೆ ಸಹಾಯ ಮಾಡಬೇಕು ಅಂತ ನೀವು ನಿಜವಾಗಿಯೂ ಬಯಸಿದರೆ ನೀವು ಅವರನ್ನು ಭೇಟಿಯಾಗಿ ಕೇಳೋದು ಉತ್ತಮ. ಯಾಕೆಂದರೆ ಇದು ಅವರು ಸಹಾಯ ಮಾಡದಿರುವಂಥ ಸಾಧ್ಯತೆಯನ್ನು ಕಡಿಮೆ ಮಾಡುತ್ತೆ. ನೀವು ಅವರ ಮುಂದೆ ಇರೋದ್ರಿಂದ ಅವರ ಮೇಲೆ ಸೈಕಾಲಜಿಕಲಿ ಮತ್ತು ಎಮೋಷನಲಿ ಟ್ರಿಗ್ ಆಗುತ್ತೆ. ಬಾಂಡ್ ಅಥವಾ ಸಂಬಂಧವನ್ನು ಕಾಪಾಡಿಕೊಳ್ಳೋದಕ್ಕೆ ಫೋನ್ ಕರೆ ಸರಿಯಾದ ಮಾರ್ಗ ಅಲ್ಲ. ಇನ್ನು 6ನೇದ್ದು, ಯಾವುದೇ ಒಂದು ಕೆಲಸವನ್ನು ಪೂರ್ಣಗೊಳಿಸದೆ ನೀವು ಅನೇಕ ದಿನಗಳಿಂದ ಮುಂದೆ ಹಾಕ್ತಾನೆ ಇರ್ತೀರಾ ಅಂತ ಅಂದ್ಕೊಳ್ಳಿ. ಅದನ್ನು ಮಾಡೋದಕ್ಕೆ ನಿಮಗೆ ಸಾಧ್ಯವಾಗ್ತಿರೋದೇ ಇಲ್ಲ. ಆದ್ರಿಂದ ಒಂದು ರಾತ್ರಿ ಮಲಗುವ ಮೊದಲು ಆ ಒಂದು ಕೆಲಸವನ್ನು ಮಾಡುವ ಬಗ್ಗೆ ದೀರ್ಘವಾಗಿ ಯೋಚಿಸಿ. ನೀವು ಆ ಕೆಲಸವನ್ನು ಯಾವಾಗ ಮಾಡ್ತೀರಿ, ಹೇಗೆ ಮಾಡ್ತೀರಿ ಮತ್ತು ಎಷ್ಟು ಸಮಯ ತೆಗೆದುಕೊಳ್ಳೋದೆ ಅಂತ ನಿಮ್ಮ ಮನಸ್ಸಲ್ಲಿ ಸಂಪೂರ್ಣ ಪ್ಲಾನನ್ನು ಮಾಡ್ಕೊಳ್ಳಿ.
ಇದು ನೀವು ಆ ಕೆಲಸವನ್ನು ನಿಜವಾಗಿಯೂ ಮಾಡೋದಕ್ಕೆ ಕುಳಿತಾಗ ಸುಲಭಗೊಳಿಸುತ್ತೆ. ಏಕೆಂದರೆ ಅದನ್ನು ಹೇಗೆ ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಈಗಾಗಲೇ ಪ್ಲಾನ್ ರೆಡಿ ಇರುತ್ತೆ. ಇನ್ನು ಏಳನೇದು, ನೀವು ಸ್ಟೇಜ್ ಮೇಲೆ ಭಾಷಣ ಮಾಡೋದಕ್ಕೆ ಹೋದಾಗ ಅಥವಾ ನೀವು ಸಂದರ್ಶನಕ್ಕೆ ಹೋಗೋದಿದ್ರೆ ಅಥವಾ ಯಾರೊಂದಿಗಾದರೂ ಡೇಟಿಂಗ್ ಹೋಗ್ತಿದ್ರೆ ನೀವು ತುಂಬ ಉದ್ವೇಗಕ್ಕೆ ಒಳಗಾಗ್ತೀರಾ ಅಥವಾ ನರ್ವಸ್ ಆಗ್ತೀರಿ. ನೀವು ಕೂಡ ಇಂಥ ಒಂದು ಆತಂಕವನ್ನು ಹೊಂದಿದ್ರೆ ನೀವು ಹೋಗುವ ಮೊದಲು ಚೂಯಿಂಗಮ್ಮನ್ನು ತಿನ್ನಬೇಕು. ಯಾಕೆಂದರೆ ಒಂದು ಅಧ್ಯಯನದಲ್ಲಿ 100 ವಿದ್ಯಾರ್ಥಿಗಳ ಮೇಲೆ ಈ ಒಂದು ಪ್ರಯೋಗವನ್ನು ಮಾಡಲಾಯಿತು. ಅಲ್ಲಿ ಪರೀಕ್ಷೆಗೂ ಮುನ್ನ ಚೂಯಿಂಗಮ್ಮನ್ನು ತಿಂದು ಬರ್ತಿದ್ದಂಥ ಮಕ್ಕಳು ಉಳಿದ ಮಕ್ಕಳಿಗಿಂತ ಉತ್ತಮ ಸಾಧನೆಯನ್ನು ಮಾಡಿದ್ರು. ಏಕೆಂದರೆ ಚೂಯಿಂಗಮ್ ತಿನ್ನೋದು ನಮಗೆ ರಿಲ್ಯಾಕ್ಸಿಂಗ್ ಅನುಭವವನ್ನು ಕೊಡುತ್ತೆ. ಇದು ನಮ್ಮ ರಕ್ತದಲ್ಲಿನ ಒತ್ತಡದ ಹಾರ್ಮೋನ್ ಕಾರ್ಟಿಸೋಲ್ ಮಟ್ಟವನ್ನು ಕಡಿಮೆ ಮಾಡುತ್ತೆ. ಇದು ನಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರಿ ನಮ್ಮನ್ನು ಹೆಚ್ಚು ಕಾನ್ಫಿಡೆನ್ಸ್ ಮಾಡುತ್ತೆ. ಇನ್ನು ಎಂಟನೇದು, ಯಾರಾದರೂ ನಿಮ್ಮನ್ನು ಇಷ್ಟಪಡೋದಿಲ್ಲ ಅಥವಾ ದ್ವೇಷಸ್ಥರೆ ಅಂತ ನೀವು ಭಾವಿಸಿದ್ರೆ ಎರಡು ಕೆಲಸ ಮಾಡಿ ಆ ಹೇಟರ್ಸ್ನನ್ನು ದೂರ ಮಾಡಬಹುದು ಅಥವಾ ಅವರ ದ್ವೇಷವನ್ನು ಕಡಿಮೆ ಮಾಡಬಹುದು. ಒಂದು, ನಿಮ್ಮ ಜೀವನದಿಂದ ಅವರನ್ನು ಶಾಶ್ವತವಾಗಿ ತೆಗೆದುಹಾಕ್ಬಿಡಿ ಅಥವಾ ಅವನ ದ್ವೇಷವನ್ನು ತೊಡೆದುಹಾಕೋದಕ್ಕೆ ಪ್ರಯತ್ನಿಸಿ. ಅದಕ್ಕಾಗಿ ಈ ಒಂದು ಸೈಕಾಲಜಿಕಲ್ ಟ್ರಿಕ್ಕನ್ನು ಬಳಸಿ ಆ ವ್ಯಕ್ತಿಯಿಂದ ಯಾವುದಾದರೂ ಒಂದು ಸಣ್ಣ ಸಹಾಯವನ್ನು ಕೇಳಿ. ಉದಾಹರಣೆಗೆ ಪೆನ್ ಕೇಳಿ ಸಾಕು. ಈಗ ಅವರು ನಿಮ್ಮನ್ನು ತುಂಬ ದ್ವೇಷ ಮಾಡೋರಾಗಿದ್ದರೆ ನೇರವಾಗಿ ಕೊಡೋದಿಲ್ಲ ಅಂತ ಹೇಳ್ತಾರೆ. ಅಥವಾ ಆ ವ್ಯಕ್ತಿ ನಿಮಗೆ ಪೆನ್ನನ್ನು ಕೊಟ್ಟರೆ ಅವನು ತನ್ನ ಮನಸ್ಸಲ್ಲಿರುವಂಥ ಗ್ರಹಿಕೆಯನ್ನು ಬದಲಾಯಿಸೋದಕ್ಕೆ ಪ್ರಾರಂಭಿಸ್ತಾನೆ. ಅವನು ನಿಮ್ಮ ಬಗ್ಗೆ ಯೋಚಿಸ್ತಾನೆ. ಅದಕ್ಕಾಗಿಯೇ ಅವನು ನನ್ನ ಸ್ನೇಹಿತ ಅಂತ ಪರಿಗಣಿಸಿ ಸಹಾಯ ಕೇಳಿದಾನೆ ಅಂತ ಯೋಚನೆ ಮಾಡಿ ನಿಮ್ಮ ಬಗ್ಗೆ ತನ್ನಲ್ಲಿರುವಂಥ ದ್ವೇಷವನ್ನು ಕಡಿಮೆ ಮಾಡಿಕೊಳ್ತಾನೆ. ಇದೊಂಥರ ಸೈಕಾಲಜಿಕಲ್ ಟ್ರಿಕ್ ಅನ್ನೋದನ್ನು ಮರಿಬೇಡಿ. ಇನ್ನು ಒಂಬತ್ತನೇದು, ನೀವು ಯಾವತ್ತಾದರೂ ಬೇಜಾರಲ್ಲಿದ್ದರೆ ಅಥವಾ ಮೂಡ್ ಆಫ್ ಆಗಿದ್ದರೆ ಈ ಕೆಟ್ಟ ಮನಸ್ಥಿತಿಯಲ್ಲೂ ಕೂಡ ನೀವು ಒಂದು ಸಲ ಸ್ಮೈಲ್ ಮಾಡಿ ನೋಡಿ. ಕೇವಲ ಸಣ್ಣ ನಗುವನ್ನು ನಗುವ ಮೂಲಕ ನೀವು ನಿಮ್ಮ ಮೆದುಳನ್ನು ಸರಿಪಡಿಸ್ತೀರಿ ಮತ್ತು ನೀವು ಒಳ್ಳೆ ಮೂಡ್ನಲ್ಲಿದ್ದೀರಿ ಅಂತ ಭಾವಿಸ್ತೀರಿ. ಯಾಕೆಂದರೆ ನಮ್ಮ ದೇಹ ಮತ್ತು ನಮ್ಮ ದೇಹದ ಒಳಗಿನ ವಸ್ತುಗಳು ಅಥವಾ ಭಾವನೆಗಳು ಹೊರಗಿನ ನಮ್ಮ ಜೀವನದ ಮೇಲೆ ಪರಿಣಾಮ ಬೀರುವಂತೆ ಮಾಡಲ್ಪಟ್ಟಿವೆ. ಹಾಗೆಯೇ ನಾವು ಹೊರಗಡೆಯಿಂದ ಹೇಗೆ ಭಾವಿಸ್ತೀವೋ ನಮ್ಮ ದೇಹ ಕೂಡ ಅದೇ ರೀತಿ ವರ್ತಿಸುತ್ತೆ. ನೀವು ಈಗಲೇ ಬೇಕಿದ್ರೆ ಒಂದ್ಸಲ ನಗು ನೋಡಿ. ಆ ನಗು 5 ಸೆಕೆಂಡ್ಗಳ ಕಾಲ ಮುಖದಲ್ಲಿರಲಿ. ಈಗಲೇ ನೀವು ಒಳ್ಳೆಯ ಅನುಭವವನ್ನು ಅನುಭವಿಸೋದಕ್ಕೆ ಪ್ರಾರಂಭಿಸ್ತೀರಾ. ಇನ್ನು 15ನೇದು, ಕೆಲವೊಮ್ಮೆ ನಮ್ಮೆಲ್ಲರ ಜೀವನದಲ್ಲಿ ಸಂಭವಿಸಿದಂಥ ಯಾವುದೋ ಘಟನೆಯನ್ನು ನಾವು ಯಾವತ್ತೂ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ಮತ್ತು ಅದು ನಮ್ಮೊಳಗೆ ಶಾಶ್ವತವಾಗಿ ಉಳಿದಿರುತ್ತೆ. ಆದರೆ ನಿಮ್ಮ ಈ ಆಘಾತಕಾರಿ ಅನುಭವವನ್ನು ಬರೆಯೋದರಿಂದ ನಿಮ್ಮ ಭಾವನಾತ್ಮಕ ಸ್ಥಿತಿಯನ್ನು ಸುಧಾರಿಸ್ಕೊಳ್ಬಹುದು ಅಂತ ಅನೇಕ ಮಾನಸಿಕ ಅಧ್ಯಯನಗಳು ತೋರಿಸಿವೆ. ಇದು ನಿಮ್ಮ ಒತ್ತಡವನ್ನು ಕಡಿಮೆ ಮಾಡುತ್ತೆ ಮತ್ತು ನೀವು ಮಾನಸಿಕವಾಗಿ ಗುಣಮುಖರಾಗೋದಕ್ಕೆ ಪ್ರಾರಂಭಿಸ್ತೀರಿ. ನಿಮಗೆ ಏನೇ ಕೆಟ್ಟದು ಸಂಭವಿಸಿದ್ರೂ ಅದು ಯಾವಾಗಲೂ ನಿಮ್ಮ ಮನಸ್ಸಲ್ಲೇ ಸುತ್ತುತ್ತೆ. ಅದನ್ನು ನೀವು ಮರೆಯೋದಕ್ಕೆ ಎಷ್ಟು ಪ್ರಯತ್ನ ಪಡ್ತೀರೋ ಅದು ಅಷ್ಟೇ ತೀವ್ರವಾಗಿ ನಿಮ್ಮನ್ನು ಕಾಡುತ್ತೆ. ಅದಕ್ಕಾಗಿ ನೀವು ಅದನ್ನು ಬರೆಯತೊಡಗಿದ್ರೆ ನೀವು ಅದ್ರ ಬಗ್ಗೆ ಚೆನ್ನಾಗಿ ಯೋಚಿಸಲು ಮತ್ತು ನಿರ್ಣಯ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಇದರಿಂದಾಗಿ ನಿಧಾನವಾಗಿ ಆ ಆಲೋಚನೆಗಳು ನಿಮ್ಮನ್ನು ಕಾಡುವುದನ್ನು ನಿಲ್ಲಿಸ್ತವೆ. ಇನ್ನು 11ನೇದು, ನೀವು ಜನರಲ್ಲಿ ಜನಪ್ರಿಯರಾಗೋದಕ್ಕೆ ಬಯಸಿದರೆ ನಿಮ್ಮ ಸಹೋದ್ಯೋಗಿಗಳು ನಿಮ್ಮ ಸ್ನೇಹಿತರು ಮತ್ತು ಜನರು ನಿಮ್ಮನ್ನು ಇಷ್ಟಪಡುವಂತಾಗಬೇಕಿದ್ರೆ ಇವತ್ತಿಂದಲೇ ನೀವು ಭೇಟಿಯಾಗುವ ಜನರ ಹೆಸರನ್ನು ನೆನಪಲ್ಲಿಟ್ಕೊಳ್ಳಿ ಮತ್ತು ಮುಂದಿನ ಬಾರಿ ಭೇಟಿಯಾದಾಗ ಅವರನ್ನು ಅವರ ಹೆಸರಿಂದಲೇ ಕರೆಯಿರಿ. ಸಾಮಾನ್ಯವಾಗಿ ಯಾರಾದರೂ ನಿಮ್ಮ ಹೆಸರು ನೆನ್ಪಿಟ್ಕೊಂಡು ಅದರಿಂದನೇ ಕರೆದರೆ ಉತ್ತಮ ಅನಿಸಿಕೆಯನ್ನು ಮೂಡಿಸುತ್ತೆ. ಏಕೆಂದರೆ ಪ್ರತಿಯೊಬ್ಬರು ತಮ್ಮ ಹೆಸರನ್ನು ಕೇಳೋದಕ್ಕೆ ಇಷ್ಟಪಡ್ತಾರೆ ಮತ್ತು ನೀವು ಅವರ ಹೆಸರನ್ನು ಹೇಳಿದಾಗ ಅವರು ವಿಶೇಷತೆಯನ್ನು ಅನುಭವಿಸೋದಕ್ಕೆ ಶುರು ಮಾಡ್ತಾರೆ. ಇನ್ನು 12ನೇದು, ನಿಮಗೆ ಯಾವ ಕೆಲಸವನ್ನು ಮಾಡೋದಕ್ಕೂ ಮನಸ್ಸಿರೋಲ್ಲ ಹಾಗೂ ಮಾಡಲೇಬೇಕಿರುತ್ತೆ. ಆಗ ಏನು ಮಾಡಬೇಕು ಅಂತ 5ರಿಂದ 1ರವರೆಗೂ ಎಣಿಸ್ಬೇಕು ಹಾಗೂ 1 ಎಣಿಸಿದ ತಕ್ಷಣ ಕೆಲಸ ಮಾಡೋದಕ್ಕೆ ಪ್ರಾರಂಭಿಸಬೇಕು ಅಂತ ನಿಮ್ಮನ್ನು ನೀವು ಕನ್ವಿನ್ಸ್ ಮಾಡಿಕೊಳ್ಬೇಕು. ನೀವು ಜಿಮ್ಗೆ ಹೋಗೋದಕ್ಕೆ ಬಯಸ್ತೀರಾ ಅಂತಾದರೆ ನಿಮಗೆ ಎದ್ದೇಳೋದಕ್ಕೆ ಮನಸ್ಸಿರೋದಿಲ್ಲ. ಆಗ 5ನ ಎಣಿಸಿ ಹಾಗೂ ತಕ್ಷಣವೇ ಜಿಮ್ ಡ್ರೆಸ್ಸನ್ನು ಧರಿಸಿ ಹೊರಡಿ. ವೀಕ್ಷಕರು ಇದನ್ನು 5 ಸೆಕೆಂಡ್ ರೂಲ್ ಅಂತ ಕರೆಯಲಾಗುತ್ತೆ. ಈ ರೀತಿ ಕೌಂಟ್ ಮಾಡಿದಾಗ ನಮ್ಮ ಮೆದುಳು ರಾಶನಲ್ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಮತ್ತು ಮನಸ್ಸಿಲ್ಲದೆ ಮುಟುಕದಂಥ ಕೆಲಸವನ್ನು ಬೇಗನೆ ಮುಗಿಸೋದಕ್ಕೆ ತಯಾರಾಗುತ್ತೆ. ಇನ್ನು 13ನೇದು, ಯಾವುದಾದ್ರೂ ಹೊಸ ವಿಷಯ ಕಲಿತಾಗ ಅಥವಾ ತಿಳಿದುಕೊಂಡಾಗ ನಮ್ಮ ಮೆದುಳಿನಲ್ಲಿ ಸಾಕಷ್ಟು ಹೊಸ ಮಾಹಿತಿಯನ್ನು ಹಾಕ್ತೀವಿ. ನಾವು ಯಾವುದೇ ಹೊಸ ವಿಷಯವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಮ್ಮ ಮೆದುಳು ತುಂಬ ಜಟಿಲವಾಗಿದೆ. ಅದನ್ನು ನೆನಪಲ್ಲಿ ಇಟ್ಕೊಳ್ಳೋದಕ್ಕೆ ಒಳ್ಳೆಯ ಮಾರ್ಗ ಅಂದರೆ ಅದನ್ನು ಬೇರೆಯವರಿಗೆ ವಿವರಿಸೋದು. ಅಂದರೆ ನಾವು ತಿಳಿದುಕೊಂಡಿರೋದನ್ನು ಇನ್ನೊಬ್ಬರಿಗೆ ವಿವರಿಸುವ ಮೂಲಕ ನಮಗೆ ಸಂಕೀರ್ಣವಾದಂಥ ವಿಷಯ ಸರಳವಾಗುತ್ತೆ. ಇನ್ನು 14ನೇದು ಹಾಗೂ ಕೊನೆಯದು, ನೀವು ಎಲ್ಲಿ ಕುಳಿತು ಕೆಲಸ ಮಾಡ್ತಿದ್ದೀರೋ ಅಲ್ಲಿನ ಪರಿಸರ ಹಾಗೂ ಅಲ್ಲಿನ ಗೋಡೆಗಳ ಬಣ್ಣ ಹೇಗಿದೆ ಎಂಬುದು ನಿಮ್ಮ ಪ್ರೊಡಕ್ಟಿವಿಟಿ ಮೇಲೆ ಹೆಚ್ಚಿನ ಪರಿಣಾಮ ಬೀರಬಹುದು. ಆಧುನಿಕ ಮನೋವಿಜ್ಞಾನದ ಪ್ರಕಾರ ನಿಮ್ಮ ಸುತ್ತಲೂ ಪ್ರೊಡಕ್ಟಿವ್ ವಾತಾವರಣವನ್ನು ಸೃಷ್ಟಿ ಮಾಡೋದಕ್ಕೆ ನೀವು ಬಯಸಿದ್ರೆ ನಿಮ್ಮ ಸುತ್ತಲೂ ನೀಲಿ ಬಣ್ಣವನ್ನು ನೀವು ಗರಿಷ್ಠವಾಗಿ ಬಳಸಬೇಕು. ವಾಸ್ತವವಾಗಿ ನೀಲಿ ಬಣ್ಣ ಮತ್ತು ಕಿತ್ತಳೆ ಬಣ್ಣ ನಿಮ್ಮನ್ನು ಹೆಚ್ಚು ಪ್ರೊಡಕ್ಟಿವ್ ಆಗಿಸುತ್ತೆ, ನಿಮ್ಮ ಮನಸ್ಥಿತಿ ಮತ್ತು ಭಾವನೆಗಳನ್ನ ಸಮತೋಲನಗೊಳಿಸುತ್ತೆ. ವೀಕ್ಷಕರೇ, ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ನಮಸ್ಕಾರ.